ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವತ್ತು ಕೊನೆಯ ಡೆಸ್ಟಿನೇಷನ್ ನಮ್ಮದು ಈ ಬಾಜನ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ರಾಯಲ್ ಸಫಾರಿ ಕ್ಯಾಂಪ್ ರೆಸಾರ್ಟ್ ಇದೆ. ನಾಳೆ ನಮ್ಮ ಟಾಸ್ಕ್ ಅದಾಯ್ತಾ, ರಾಯಲ್ ಸಫಾರಿ ಜೀಪ್ ಸಫಾರಿ ಮಾಡಿ ಇಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಣಿಗಳು ಪಕ್ಷಿಗಳು ಅದೆಲ್ಲ ನೋಡೋಕ್ಕೆ ಸಿಗತ್ತೆ. ಸೊ ಅದನ್ನು ನಾವು ಕವರ್ ಮಾಡಬೇಕಂತಿದ್ದೀವಿ. ನಂಗೆ ಈ ರಿಸಾರ್ಟ್ ಎಷ್ಟು ದೊಡ್ಡದಿದೆ ಅಂದರೆ ಎಲ್ಲಿ ಹೋಗ್ಬೇಕಂತ ದಾರಿನೇ ಗೊತ್ತಾಗ್ತಾ ಇಲ್ಲ. ಕತ್ತಲಲ್ಲಿ ನಿಮಗೆ ಪ್ರಾಬಬ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ನಾಳೆ ಬೆಳಗ್ಗೆ ಈ ರಿಸಾರ್ಟ್ನ ಒಂದು ಟೂರ್ ತೋರಿಸ್ತೇನೆ. ಆಯಿತು, ಹೆಂಗಿದೆ ಅಂದರೆ ಒಂದೊಂದು ರೂಮ್ ಒಂದೊಂದು ಕಡೆ ಇದೆ ಅಲ್ವಾ ಸ್ನೇಹ. ನಮ್ಮ ಜೊತೆಗೆ ಶ್ರುತಿ ಮತ್ತು ನಾರಾಯಣ ಅವರು ಕೂಡ ಇದ್ದಾರೆ. ಅವರು ಬ್ಲಾಗರ್ಸ್, ಹೊನ್ನಾವರ. ನೀವು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಅಂತ ಬ್ಲಾಗನ್ನು ಕೇಳಿರ್ಬೋದು, ಇವರೇ ನಡೆಸೋದು ಅದನ್ನು. ಸೊ ನಮ್ಮ ಜೊತೆಗೆ ಒಬ್ಬರು ಒಳ್ಳೆ ಕಂಪನಿ ಸಿಕ್ಕಿದ್ದಾರೆ. ಈಗ ನಮ್ಗೆ ರೂಮು ಎದುರು ಬದ್ರು ಕೊಟ್ಟಿದ್ದಾರೆ. ಗಮ್ಮತ್ತಿನ ವಿಷಯ ಏನಂದರೆ, ಅಲ್ಲಿ ಬರ್ತಿದ್ದಂಗೆ ಒಬ್ಬರು ಬಾಂಬ್ ಹಾಕಿದ್ರು, ಇಲ್ಲಿ ರಾತ್ರಿ ಏನೆಲ್ಲ ಸೌಂಡ್ ಕೇಳುತ್ತೆ, ಜಾಗ್ರತೆ ಆಗಿರಿ ಅಂಥೇಳಿ ಹಿಂಗೆ ಸುಮ್ಮನೆ ಜೋಕ್ ಮಾಡಿದ್ದವರು. ಸೊ ಇವರಿಬ್ಬರು, ಇವರು ಮತ್ತು ಶ್ರುತಿ ಅವರಿಬ್ಬರು, ಅಯ್ಯೋಯ್ಯೋ ನಮ್ಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಅಂತ ನೆಗಾಡ್ತಾ ಹೇಳಲಿಲ್ಲ, ಜಸ್ಟ್ ನಿಜವಾಗ್ಲೂ ಸೀರಿಯಸ್ಲಿ ಇಲ್ಲಿ ಶಬ್ದ ಎಲ್ಲ ಕೇಳುತ್ತೆ, ನಾನೇನು ಜೋಕ್ ಮಾಡ್ತಾ ಇಲ್ಲ, ನನಗಂತೂ ಹಾಗೆ ಕೇಳ್ತಾ ಉಂಟು ಅಂತೆಲ್ಲ ಹೇಳಿದ್ರು. ಯಾರಿಗೆ ಹೆದರಿಕೆ ಆಗಲ್ಲ ಅಲ್ಲ, ನಿಜಕ್ಕೂ ಭೂತ ಏನಾದ್ರು ಬಂದರೆ ಭೂತಂಗೆ ಟೆನ್ಷನ್. ಈಗ ಅಂದರೆ ಅವಕ್ಕೂ ಜೀವದ ಹೆದರಿಕೆ ಇರುತ್ತಲ್ಲ, ಸ್ನೇಹನ್ ನೋಡಿದ ನಂತರ ಅವಕ್ಕೆ ದಕ 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 ಅನಿಸುತ್ತೇನೋ. ಓಕೆ ಬನ್ನಿ, ಊಟಕ್ಕೆಲ್ಲ ಕಾಯ್ತಾ ಇದ್ದಾರೆ. ಇಲ್ಲಿ ಊಟ ಆದ ನಂತರ ಇವತ್ತು ಇಲ್ಲೇ ಸ್ಟೇ ನಮ್ಮದು, ಆಮೇಲೆ ನಾಳೆ ಅದೇ ರಾಯಲ್ ಸಫಾರಿ ಮಾಡಬೇಕು. ವಾವ್, ವಿ ಆರ್ ಟ್ರೂಲಿ ಎಂಜಾಯಿಂಗ್ ದಿಸ್ ಟ್ರಿಪ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸಮಯ ಆಗಿದೆ 6:30. ಇವತ್ತು ನಾವು ಸಫಾರಿ ಹೊರಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇವತ್ತಿನ ಐಟನರಿ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಲೆವೆಲ್ಗೆ ಈ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಎಲ್ರಿಗೂ ಈ ಥರ ಒಂದು ಬ್ರೋಷರ್ ಕೊಟ್ಟಿದ್ದಾರೆ. ಈ ಬ್ರೋಷರಲ್ಲಿ ನೋಡಿ ಏನೆಲ್ಲ ಇದೆ ಅಂದರೆ, ನಾವು ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತೀವಿ ಅದಷ್ಟು ಪ್ಲೇಸಸ್ ಇದೆ, ಪ್ಲಸ್ಸು ಶೆಡ್ಯೂಲ್ ಇದೆ, ಯಾವ ಟೈಮಲ್ಲಿ ಯಾವ ಡೇಟಿಗೆ ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲಿಂದ ಎಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಪ್ಲಸ್ ಎಲ್ಲೆಲ್ಲಿ ಸ್ಟೇ ಮಾಡ್ತೀವಿ ಅಂತ. ಸೊ ಈಗ ನಾವು ಸದ್ಯಕ್ಕೆ ಹೋಗಿದ್ದೀವಿ. ನೋಡಿ ನಿನ್ನೆ ಸಂಜೆ ಬಂದ್ವಿ, ಆಲ್ಮೋಸ್ಟು ಇದೇ ಟೈಮಿಗೆ ಆಲ್ಮೋಸ್ಟು ಡಿಪಾರ್ಚರ್ ಟು ಭಾಜನ. ನಾವು ಮಾತ್ರ ರೀಚ್ ಆಗಬೇಕಾದ್ರೆ 8:30 ಆಗಿತ್ತು. ಸೊ ಇಲ್ಲಿಗೆ ಬಂದು ಈಗ ನೋಡಿ ರಾಯಲ್ ಸಫಾರಿ ಕ್ಯಾಂಪಲ್ಲಿ ಇದ್ದೀವಿ ನಾವು ಸದ್ಯಕ್ಕೆ. ಇಲ್ಲಿಂದ ಇವತ್ತು ನೋಡಿ ಫುಲ್ ಮಾರ್ನಿಂಗ್ ವಿಸಿಟ್ ಟು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಈಗ ಹೋಗ್ತಾ ಇದ್ದೀವಿ ಜೀಪ್ ಸಫಾರಿಗೆ. ಲಂಚ್ ಆಗ್ತಿದ್ದಂಗೆ ಯಾರ್ ಗೋಯಿಂಗ್ ಟು ಡೋರ್ಡೊ. ಸೊ ಇಲ್ಲಿ ನೋಡಿ ನಾವು ಏನು ಕಚ್ ಅಂತ ಹೇಳ್ತೀವಲ್ಲ ಅದು. ಸೊ ಅದ್ರ ಜೊತೆಗೆ ಇಲ್ಲಿ ನೋಡಿ ಯಾವ್ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅದೊಂದಿಷ್ಟು ಡೀಟೇಲ್ಸು. ಎಷ್ಟು ವೆರಿ ವೆಲ್ ಆರ್ಗನೈಸ್ಡ್ ಟ್ರಿಪ್ ಮಾಡಿದ್ದಾರೆ, ಇದೆಲ್ಲ ಹೋಗಿ ಆಯ್ತು. ನಾವು ಇದು ಈ ಲೊಕೇಶನಿಗೆ ನಾವು ಇವತ್ತು ಹೋಗೋದು ನೋಡಿ. ಆಮೇಲೆ ಇದು ವಾವ್, ಇದಿಷ್ಟು ಕವರ್ ಆಗುತ್ತೆ, ಇದಿಷ್ಟು ಲೊಕೇಶನ್ಸಿಗೆ ಹೋಗ್ತಾ ಇದ್ದೀವಿ. ಇದು ರಾಯಲ್ ಸಫಾರಿ ಕ್ಯಾಂಪ್ ಅಂತ ಭಾಜನ ಅನ್ನೋ ಪ್ಲೇಸಲ್ಲಿದೆ. ಭಾಜನ ಅನ್ನೋ ಭಜಾನ ಅನ್ನೋ ನಂಗೆ ಗೊತ್ತಿಲ್ಲ, ಲೋಕಲ್ ಏಟ್ಸ್ ಹೇಳಬೇಕಿದು. BAJANA ಅಂತ ಸ್ಪೆಲ್ಲಿಂಗ್ ಅದರದ್ದು. ಭಜನ ಅಂತ ಹೇಳ್ಬೋದು, ಭಾಜನ ಅಂತ ಹೇಳ್ಬೋದು, ಭಜಾನ ಅಂತ ಹೇಳ್ಬೋದು, ನಂಗೆ ನಿಂದಕ್ಕೂ ಗೊತ್ತಿಲ್ಲ. ಸೊ ನಾವೀಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ, ಬೆಳಗಷ್ಟೇ ಸಫಾರಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಸ್ನೇಹ ರೆಡಿ ಆಗ್ತಾ ಇದ್ದಾರೆ, ಆ ಗ್ಯಾಪಲ್ಲೇ ನಿಮಗೆ ಈ ರೆಸಾರ್ಟ್ ಟೂರನ್ನು ಒಂದ್ಸಲ ಮಾಡಿಸ್ತೀನಿ. ಆಯಿತಾ? ಸೊ ಈ ರೆಸಾರ್ಟಲ್ಲಿ ಈಗ ನಾವೆಲ್ಲ ನಿಂತಿರೋದು ಗೌರ್ಮೆಂಟ್ ಸೈಡಿಂದಲೇ. ಆಯಿತಾ? ಅಂದರೆ ನಮ್ಮ ಎಲ್ಲ ಸ್ಟೇಯನ್ನು ಅವರೇ ನೋಡ್ಕೊಳ್ತಾ ಇದ್ದಾರೆ, ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರೇ. ಬಟ್ ನೀವು ಇಲ್ಲೆಲ್ಲರೂ ಬರ್ತೀರಾ ಅಂತಿದ್ರೆ ನಿಮಗೊಂದು ಹೆಲ್ಪ್ ಆಗ್ಬೋದು. ಇದಂತೂ ಸಖತ್ ಇಲ್ಲಿಂದಲೇ ಹತ್ತಿರ ಆಗುತ್ತೆ ನಿಮಗೆ ವೈಲ್ಡ್ ಆ್ಯಸ್ ಸ್ಯಾಂಕ್ಚುರಿ ಅಂತ. ಅಲ್ಲಿ ನಿಮಗೆ ಈ ತುಂಬ ವೈಲ್ಡು ಕತ್ತೆಗಳೆಲ್ಲ ನೋಡೋಕ್ಕೆ ಸಿಗುತ್ತೆ, ಆಮೇಲೆ ತುಂಬ ಬರ್ಡ್ಸ್ ಇದೆ, ಒಂದು ಸಾಲ್ಟ್ ಬೆಡ್ ಇದೆ, ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಹತ್ತಿರ ಆಗುತ್ತೆ ಅದು. ಸೊ ಇಲ್ಲಿ ಬಂದು ನೀವು ಸ್ಟೇ ಮಾಡ್ಬೋದು.
ಇವರೆಲ್ಲ ನೋಡಿ ದಸಾಡ್ ಅಂತ ಪ್ಲೇಸಿಂದ ಬಂದಿದ್ದಾರೆ. ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇಟ್ಕೊಂಡು ಬರ್ತಾರಂತೆ. ಅಂದರೆ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಸೊ ಯಾರಾದರೂ ಗೆಸ್ಟ್ಗಳೆಲ್ಲ ಅಂದರೆ ಈ ಥರ ಯಾರು ಬಂದರೆ ಅವ್ರನ್ನ ಕರೆಸ್ತಾರೆ. ನೋಡಿ ಸ್ನೇಹಂದು ಹೆವಿ ಶಾಪಿಂಗ್ ಆಗ್ತಾಯಿದೆ. ಬಟ್ ಏನು ಗೊತ್ತಾ, ಇದಕ್ಕೆಲ್ಲ ಖರ್ಚು ಮಾಡಿದರೆ ಬೇಜಾರಾಗಲ್ಲ, ಯಾಕಂದರೆ ಅಷ್ಟೇ ಎಫರ್ಟ್ಸ್ ಇರುತ್ತೆ ಇವರದ್ದು. ಮತ್ತು ಇದೆಲ್ಲ ಹೆಂಗಂದರೆ ತುಂಬ ಅಲ್ಲಿ ಕೂತು ತುಂಬ ಸೂಕ್ಷ್ಮ ಕೆಲಸ ಮಾಡಬೇಕು ಅವರು. ಇಟ್ಸ್ ಓಕೆ ಪಾಪ, ಏನು ನಾವೇನೊಂದು ಸ್ವಲ್ಪ ಪರ್ಚೇಸ್ ಮಾಡಿದ್ರೆ ಅವರೇನು ತುಂಬ ಶ್ರೀಮಂತರಾಗಲ್ಲ. ಇಂಥವ್ರಿಗೆ ಹೆಲ್ಪ್ ಮಾಡಿದರೆ ಮನಸ್ಸಿಗೂ ಸ್ವಲ್ಪ ಖುಷಿನೇ ಅನಿಸುತ್ತೆ. ಸೊ ನಾವೀಗ ನೋಡಿ ಎಂಟ್ರೆನ್ಸ್ ಅಂತ ಬಂದಿದ್ದೀವಿ. ಇದು ಎಂಟ್ರೆನ್ಸ್, ಇದು ಎಂಟ್ರೆನ್ಸ್ ನೋಡಿ, ಒಂದು ಒಳ್ಳೆ ಲುಕ್ ಇದೆ ಇದಕ್ಕೆ. ಸೊ ಲೆಟ್ಸ್ ಗೋ ಇನ್, ಒಳಗೋಗೋಣ. ಸೊ ಒಳಗೋಗ್ತಿದ್ದಂಗೆ ರಿಸೆಪ್ಷನ್ ಇದೆ. ತುಂಬಾ ಒಂದು ಈ ಸಾಂಪ್ರದಾಯಿಕವಾಗಿ ಕಟ್ಟಿದ್ದಾರೆ ನೋಡಿ. ಈವನ್ ಕರ್ಟನ್ಸು ನೀವು ನೋಡ್ಬೋದು, ಸಾಂಪ್ರದಾಯಿಕ ಶೈಲಿಯಲ್ಲಿದೆ. ಇಲ್ಲಿ ನೋಡಿ, ಸೊ ಇದು ರಿಸೆಪ್ಷನ್ ಏರಿಯಾ. ಸೊ ನೀವು ಇಲ್ಲಿ ಬಂದರೆ ಇವರದ್ದೇ ವೆಬ್ಸೈಟ್ ಇದೆ, ನಾನು ವೆಬ್ಸೈಟ್ ಅಡ್ರೆಸ್ಸನ್ನು ಈಗ ಸ್ಕ್ರೀನ್ ಮೇಲೂ ಬರ್ತಾ ಇದೆ, ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಇದೆ ಅದು. ಸೊ ನೀವು ಅಲ್ಲಿ ಬುಕ್ಕಿಂಗ್ಸ್ ಎಲ್ಲ ಮಾಡ್ಕೊಳ್ಬೋದು. ಇವರದ್ದು ನಾರ್ಮಲಿ 8,500 ಕಾಸ್ಟ್ ಆಗುತ್ತೆ ಕಪಲ್ಸಿಗೆ. ಅದರಲ್ಲಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಈವನ್ ಸಫಾರಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಇಲ್ಲಿಂದ ನಾವು ಹೋಗ್ತೀವಿ. ಆಮೇಲೆ ಇದು ಮೇಲ್ಗಡೆನೂ ರೂಮ್ಸ್ ಇದೆ ಇಲ್ಲಿ. ಸೊ ನೀವು ಇಲ್ಲಿ ಸ್ಟೇ ಮಾಡ್ಬೋದು ಬೇಕಿದ್ರೆ. ಇನ್ನೀಗ ಇದು ರೆಸ್ಟೋರೆಂಟ್ ಇವರದ್ದು. ನೋಡಿ ಎಲ್ಲ ಆ್ಯಂಟಿಕ್ ಪಾತ್ರೆಗಳು ಅದನ್ನೆಲ್ಲ ಇಟ್ಟಿದ್ದಾರೆ. ಒಂಥರ ಆ್ಯಂಬಿಯನ್ಸ್ ಅಂತೂ ಸಖತ್ ಚೆನ್ನಾಗಿದೆ ಇಲ್ಲಿ. ಸೊ ಇದು ಅವರ ರೆಸ್ಟೋರೆಂಟು. ಮತ್ತು ಇನ್ನೊಂದು ಹಾಲ್ ಕೂಡ ಇದೆ, ಇದು ನಾವು ಊಟ ಮಾಡಿದ್ದು ಹಾಲ್. ಇದು ತುಂಬ ಜನ ಎಟ್ ಎ ಟೈಮ್ ಕೂತ್ಕೊಳ್ಬೋದು ನೋಡಿ. ಸೊ ಬುಫೆ ಎಲ್ಲ ಇದ್ದರೆ ಇಲ್ಲೇ ಮಾಡ್ತಾರೆ. ಆಮೇಲೆ ಇಲ್ಲಿಂದ ನೋಡಿ ಸಖತ್ತಾಗಿದೆ ಇದು. ಒಂಥರ ಈ ಅರಮನೆಗಳೆಲ್ಲ ಇರುತ್ತಲ್ಲ ಆ ಥರ ಲುಕ್ ಕೊಟ್ಟಿದ್ದಾರೆ. ಇಲ್ಲೊಂದು ಲಾನ್ ಇದೆ, ಲಾನಲ್ಲಿ ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೊಂದು ಪಾಂಡ್ ಇಟ್ಟಿದ್ದಾರೆ ಈಗ, ಅದರಲ್ಲಿ ನೋಡಿ ತಾವರೆ ಅದೆಲ್ಲ ಬೆಳೆದಿದೆ. ಇದೊಂಥರ ಚೆನ್ನಾಗಿ ಲುಕ್ ಕೊಡುತ್ತೆ. ಬಟ್ ಇದು ಈ ಏರಿಯಾ ಅನ್ನೋದು ತುಂಬಾ ದೊಡ್ಡದಿದೆ, ತುಂಬ 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 ದೊಡ್ಡದಿದೆ. ಸೊ ಈ ಕಡೆ ಬಂದರೆ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಬಟ್ ಈಗ ಅದರ ಕೆಲಸ ಆಗ್ತಾಯಿದೆ, ಹಾಗಾಗಿ ನೀರಿಲ್ಲ ಈಗ ಅದರಲ್ಲಿ. ಬಟ್ ಅಗೇನ್ ನೀವು ಇಲ್ಲಿ ಬರ್ತೀರ ಅಂತಿದ್ರೆ ಚೆನ್ನಾಗಿ ಬಂದು ಪೂಲಲ್ಲೆಲ್ಲ ಎಂಜಾಯ್ ಮಾಡ್ಬೋದು. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರಕೃತಿ ಸೌಂದರ್ಯನ ಸವಿತಾ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಮಜಾ ಮಾಡ್ಬೋದು. ಇದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಆಮೇಲೆ ಇಲ್ಲಿಂದೆಲ್ಲ ಬೇರೆ ಬೇರೆ ಟೈಪ್ಸ್ ರೂಮ್ ಎಲ್ಲ ಇದೆ. ಇದೆಲ್ಲ ನೋಡಿ ಸಣ್ಣ ಸಣ್ಣ ಕಾಟೇಜಸ್ಸು. ಸೊ ಇಲ್ಲೆಲ್ಲ ನೀವು ಸ್ಟೇ ಮಾಡ್ಬೋದು ಆರಾಮಾಗಿ. ಸೊ ಈ ಕಡೆ ನೋಡಿ ಮಕ್ಕಳಿಗೆ ಆಡೋಕ್ಕೆ ಸಣ್ಣ ಪ್ಲೇ ಏರಿಯಾ ಥರ ಮಾಡಿದ್ದಾರೆ. ಆಮೇಲೆ ಇದು ಸಖತ್ತಾಗಿರುತ್ತೆ, ಯಾಕಂದರೆ ಗುಜರಾತಲ್ಲಿ ಗೊತ್ತಿದೆ ನಿಮಗೆ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ. ಸೊ ರಾತ್ರಿ ಇಲ್ಲಿ ಕ್ಯಾಂಪ್ ಫೈರ್ ಮಾಡಿಕೊಂಡು ಅದೇ ಸೈಡಲ್ಲೆಲ್ಲ ಕೂತ್ಕೊಂಡು ಗ್ರೂಪ್ ಬಂದರೆ ಹರಟೆ ಹೊಡಿಬೋದು. ಇದಂತೂ ವಂಡರ್ಫುಲ್ ಫೀಲಿಂಗು ಡೆಫಿನೆಟ್ಲಿ ನೋಡಿ. ಬನ್ನಿ ನಮ್ಮ ರೂಮ್ ಹೇಗಿದೆ ನೋಡೋಣ. ಇದು ನಮಗೆ ಕೊಟ್ಟಿರೋ ರೂಮ್, ಇದು ಸಖತ್ತಾಗಿದೆ. ಸ್ವಲ್ಪ ಮೆಸ್ಸಿ ಆಗಿದೆ,
ಯಾಕಂದರೆ ಚಳಿ ಸಿಕ್ಕಾಪಟ್ಟೆ ಇತ್ತು. ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ವಿ ಇಬ್ಬರು. ಆ್ಯಂಡ್ ಇದು ನೋಡಿ, ಎ ಸಿ ಇದೆ, ಟಿ ವಿ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಯಾವಾಗೆಲ್ಲ ಚಾ ಮಾಡ್ಕೊಂಡು ಕುಡಿಬೇಕನ್ಸುತ್ತೋ ಕುಡಿಬೋದು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಫ್ರಿಜ್ಜು ಇದೆ, ಏನಾದ್ರು ಚಿಲ್ ಮಾಡಿ ಕುಡಿತೀರ ಅಂದರೆ ಇಲ್ಲೇ ಕುಡಿಬೋದು. ಆಮೇಲೆ ಇದು ಬಾತ್ರೂಮ್, ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲೊಂದು. ಮೇಕಪ್ ಎಲ್ಲ ಮಾಡೋಕ್ಕೆ ಇಷ್ಟ ಇದ್ದವ್ರು ಮಾಡ್ಬೋದು. ಆಮೇಲೆ ನೋಡಿ ಇದು ಬಾತ್ರೂಮ್. ಇನ್ನೊಂದು ಸಖತ್ತಾಗಿದೆ, ಒಂದು ಫೀಚರ್ ತೋರಿಸ್ತೀನಿ. ಈ ಸ್ಕ್ರೀನನ್ನು ಹಿಂಗೆ ಓಪನ್ ಮಾಡಿದರೆ ಏ ಇಲ್ಲ ನೋಡಿ, ಇದನ್ನು ಹಿಂಗೆ ತೆಗೆದು, ಇದಂತೂ ವಂಡರ್ಫುಲ್. ಓಕೆ, ಇಬ್ಬರು ಕೂತ್ಕೊಳ್ಳೋ ಸ್ಟಂಟ್ ಮಾಡಲ್ಲ ನಾವು. ಎಟ್ ಎ ಟೈಮ್ ಒಬ್ಬರು ಕೂತ್ಕೊಳ್ಳೋಣ ಅಂತ. ಸೊ ಇದೊಂದು ಜೋಕಾಲಿ ನೋಡಿ, ಈ ಥರದ್ದು ಲಕ್ಸುರಿ ರೂಮ್ಸ್ ಇದು. ಇದು ಇಲ್ಲಿ ಒಂದು ಮೂರ್ನಾಲ್ಕು ಇದೆ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ನೀವು ಟೀ ಇಟ್ಕೊಂಡು ಸಂಜೆ ಹೊತ್ತು ಜಗಳ ಮಾಡ್ಬೋದು, ಮಾತಾಡ್ಬೋದು, ಏನೇ ರೊಮ್ಯಾಂಟಿಕ್ಕಾಗಿ ಮಾತಾಡ್ಬೋದು, ನಿಮ್ಮಿಷ್ಟ. ನೋಡಿದ್ರಲ್ಲ ನಾವು ನಿಂತಿದ್ದ ಪ್ಲೇಸ್ನ ಟೂರು. ಸೊ ಥ್ಯಾಂಕ್ಸ್ ಟು ಟೂರಿಸಮ್ ಕಾರ್ಪೊರೇಷನ್ ಆಫ್ ಗುಜರಾತ್. ಯಾಕಂದರೆ ನಮಗೆ ಒಳ್ಳೆ ಫೆಸಿಲಿಟೀಸ್ ಎಲ್ಲೇ ಹೋದರೂ ಟಾಪ್ ನಾಚ್ ಫೆಸಿಲಿಟೀಸ್ ಎಲ್ಲೆಲ್ಲಿದೆ ಅದನ್ನು ಕೊಡ್ತಾ ಇದ್ದಾರೆ. ಇವನ್ನು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಎಲ್ಲದರಲ್ಲೂ ಅವರ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನಾವೀಗ ಇಲ್ಲಿಂದ ತುಂಬ ದೊಡ್ಡ ಜರ್ನಿ ಇದೆ, ಅರೌಂಡ್ 6-7 hours ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ನಾವೀಗ ನೆಕ್ಸ್ಟ್ ರನ್ ಆಫ್ ಕಚ್ಚಿಗೆ ಹೋಗ್ತಾ ಇದ್ದೀವಿ. ಡೋರ್ಡೋ ಅನ್ನೋ ಪ್ಲೇಸ್ ಅದು ಆ್ಯಕ್ಚುಲಿ. ಸೊ ಅಲ್ಲಿ ಹೋಗಿ ನಿಮಗೆ ಆ ಬಿಳಿ ಮರುಭೂಮಿ ಇದೆಯಲ್ಲ ಅಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ ನಮ್ಮ ಮುಂದಿನ ಜರ್ನಿಗೆ. ಸೊ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್, ಐ ಲವ್ ಯು ಆಲ್, ಸೀ ಯು.